ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿ ಸಚ್ಚರಿತೆ 41ನೇ ಅಧ್ಯಾಯ. ಆಲಿ ಮೊಹಮ್ಮದರಿಂದ ವಿವರಣೆ. ದೇವ ಅವರಿಂದ ಚಿಂದಿ ಕಳವು. ಈ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ಘಟನೆ ನಡೆದ 9 ವರ್ಷಗಳ ನಂತರ ಆಲಿ ಮೊಹಮ್ಮದ ಅವರು ಹೇಮಡ ಪಂತರಿಗೆ ಭೇಟಿಯಾಗಿ ಈ ಕಳಕಂಡ ಕಥೆಯನ್ನು ಹೇಳಿದರು. ಆಲಿ ಮೊಹಮ್ಮದ ಒಂದು ದಿವಸ ಮುಂಬಯಿಯ ಬೀದಿಯಲ್ಲಿ ಹೋಗುವಾಗ ಫೋಟೋ ಮಾರುತ್ತಿದ್ದವನಿಗೆ ಆ ಫೋಟೋ ಕೊಂಡು ತಂದು ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿ ತೂಗು ಹಾಕಿದ್ದರು. ಬಾಬಾರವರನ್ನು ಬಹುವಾಗಿ ಪ್ರೀತಿಸುತ್ತಿದ್ದರಿಂದ ನಿತ್ಯವೂ ಆ ಫೋಟೋದ ಮೂಲಕ ಅವರನ್ನು ಪೂಜಿಸುತ್ತಿದ್ದರು. ಈ ಫೋಟೋ ಅವರು ಹೇಮಡ ಪಂತರಿಗೆ ಕೊಡುವ 3 ತಿಂಗಳ ಮುಂಚೆ ಅವರು ಕಾಲು ಊದಿಕೊಂಡು ಬಹಳ ನರಳುತ್ತಿದ್ದರು. ಶಸ್ತ್ರಚಿಕಿತ್ಸೆಯ ನಂತರ ಅವರ ಭಾವ ಭೀರಾಬಾಯಿ ನೂರ ಮೊಹಮ್ಮದ್ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. 3 ತಿಂಗಳ ಕಾಲ ಅವರ ಮನೆಯ ಬಾಗಿಲಿಗೆ ಬೀಗ ಹಾಕಿತ್ತು. ಯಾರೂ ವಾಸವಿರಲಿಲ್ಲ. ಆ ಮನೆಯಲ್ಲಿ ಬಾಬಾ ಅಬ್ದುಲ್ ಹರಿಮಾನ, ಮೌಲಾನಾ ಸಾಬ ಮೊಹಮ್ಮದ್ ಹುಸೇನ್, ಸಾಯಿಬಾಬಾ ಮತ್ತು ತಾಜುಹುದ್ದೀನ್ ಬಾಬಾ ಅಲ್ಲದೆ ಇತರ ಕೆಲವು ಸಂತರ ಫೋಟೋಗಳಿದ್ದವು. ಕಾಲಚಕ್ರದ ಸುಳಿ ಇವುಗಳನ್ನು ಸಹ ಬಿಡಲಿಲ್ಲ. ಆದರೆ ಬಾಬಾರವರ ಫೋಟೋ ಹೇಗೆ ಪಾರಾಯಿತು ಎಂಬುದನ್ನು ಇಲ್ಲಿಯ ತನಕ ಯಾರೂ ವಿವರಿಸಿಲ್ಲ. ಅದು ಅವರ ಅಂತರ್ಯಾಮಿತ್ವ ಮತ್ತು ಸರ್ವಜ್ಞತ್ವವನ್ನು ಸೂಚಿಸುತ್ತದೆ. ಅವರು ಮೊಹಮ್ಮದ್ ಹುಸೇನ್ ಥಾರಿಯಾ ಎಂಬುವರಿಂದ ಅಬ್ದುಲ್ ರಹಿಮಾನ ಅವರ ಫೋಟೋ ಪಡೆದಿದ್ದರು. ಅದನ್ನು ಅವರ ಭಾವನವರಿಗೆ ಕೊಟ್ಟರು. ನೂರ್ ಮೊಹಮ್ಮದ್ ಪೀರಾಬಾಯಿ ಅವರು ಅದನ್ನು ತಮ್ಮ ಮೇಜಿನ ಒಳಗೆ 8 ವರ್ಷಗಳ ಕಾಲ ಇಟ್ಟಿದ್ದರು. ಒಂದು ಸಾರಿ ಅವರು ಅದನ್ನು ನೋಡಿ ಛಾಯಾಗ್ರಾಹಕರಲ್ಲಿ ತೆಗೆದುಕೊಂಡು ಹೋಗಿ ಅದರ 100 ಪ್ರತಿಗಳನ್ನು ಮಾಡಿಸಿ ತಮ್ಮ ಬಂಧು ಬಳಗದವರೆಲ್ಲರಿಗೂ ಹಂಚಿದರು. ನೂರ್ ಮೊಹಮ್ಮದ್ ಸಂತ ಅಬ್ದುಲ್ ರಹಿಮಾನ್ ಅವರ ಶಿಷ್ಯರಾಗಿದ್ದರು. ಒಂದು ದಿನ ಅವರು ತಮ್ಮ ಗುರುಗಳಿಗೆ ಅದರ ಪ್ರತಿಯೊಂದನ್ನು ಕೊಡಲು ಹೋದಾಗ ಅವರು ಕೋಪಗೊಂಡು ಅವರನ್ನು ಹೊಡೆಯಲು ಬಂದರು. ಆಗ ನೂರ್ ಮೊಹಮ್ಮದ್ ಅವರಿಗೆ ಇಷ್ಟೊಂದು ಹಣ ಖರ್ಚು ಮಾಡಿ ಗುರುವಿನ ಕೋಪಕ್ಕೆ ಪಾತ್ರನಾದೆ ಎಂದು ವ್ಯಥೆಯಾಯಿತು. ಅವರು ಗುರುಗಳ ವಿಗ್ರಹ ಆರಾಧಕರಲ್ಲದಿದ್ದುದರಿಂದ ಅವುಗಳನ್ನು ಕೂಡಲೇ ಒಂದು ದೋಣಿಯಲ್ಲಿ ತೆಗೆದುಕೊಂಡು ಹೋಗಿ ನಡು ಸಮುದ್ರದಲ್ಲಿ ಮುಳುಗಿಸಿದರು. ತಮ್ಮ ಬಂಧು ಬಳಗ ಮತ್ತು ಶಿಷ್ಯರೆಲ್ಲರಿಂದಲೂ ಆ ಪ್ರತಿಗಳನ್ನು ತರಿಸಿ ಒಬ್ಬ ಮೀನುಗಾರನ ಕೈಗೆ ಕೊಟ್ಟು ಸಮುದ್ರದಲ್ಲಿ ಮುಳುಗಿಸಲು ಹೇಳಿದರು. ಆ ಸಮಯದಲ್ಲಿ ಆಲಿ ಮೊಹಮ್ಮದ್ ಅವರು ಭಾವನವರಾದ ನೂರ್ ಮೊಹಮ್ಮದ್ ಅವರ ಮನೆಯಲ್ಲಿ ಆಲಿ ಮೊಹಮ್ಮದ್ ಎಲ್ಲಾ ಫೋಟೋಗಳನ್ನು ಒಗೆದು ಬಿಟ್ಟರೆ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಹೇಳಿ ತಮ್ಮ ಮ್ಯಾನೇಜರ್ ಅನ್ನು ಕರೆಸಿ ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿದ್ದ ಎಲ್ಲಾ ಫೋಟೋಗಳನ್ನು ಸಮುದ್ರದಲ್ಲಿ ಚೆಲ್ಲಿದರು. ಆದರೆ 2 ತಿಂಗಳ ನಂತರ ಆಲಿ ಮೊಹಮ್ಮದ್ ಅವರು ತಮ್ಮ ಮನೆಗೆ ಹಿಂತಿರುಗಿದಾಗ ಬಾಬಾರವರ ಫೋಟೋ ಮಾತ್ರ ಉಳಿದಿದ್ದನ್ನು ಕಂಡು ಅಚ್ಚರಿಗೊಂಡರು. ಎಲ್ಲಾ ಫೋಟೋಗಳನ್ನು ತೆಗೆದುಕೊಂಡು ಹೋದ ಮ್ಯಾನೇಜರ್ ಬಾಬಾರವರ ಫೋಟೋ ಅಷ್ಟೇ ಹೇಗೆ ಬಿಟ್ಟು ಹೋದರು ಎಂಬುದು ಅವರಿಗೆ ತಿಳಿಯಲೇ ಇಲ್ಲ. ಆಗ ವಿಚಾರ ಮಾಡತೊಡಗಿದರು. ಕೂಡಲೇ ಅದನ್ನು ತೆಗೆದು ತಮ್ಮ ಭಾವನವರು ಬಂದು ಅದನ್ನು ಸಮುದ್ರದಲ್ಲಿ ಚೆಲ್ಲಬಹುದು ಎಂಬ ಭಯದಿಂದ ಗೂಡಿನಲ್ಲಿ ಮುಚ್ಚಿಟ್ಟರು. ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿ ಬಾಬಾ ಅವರೇ ಬಂದು ಮೌಲಾನಾ ಇಸ್ಮು ಮುಜಾವರ ಅವರಲ್ಲಿಗೆ ಹೋಗಿ ಪರಿಹಾರ ಪಡೆ ಎಂದು ಸೂಚಿಸುವಂತಾಯಿತು. ಕೂಡಲೇ ಅವರಲ್ಲಿಗೆ ಧಾವಿಸಿದರು. ಮೌಲಾನಾ ಮುಜಾವರ ಅವರು ಆ ಫೋಟೋವನ್ನು ಧಾಬುಲಕರ ಹೇಮಡ ಪಂತ ಅವರಿಗೆ ಕೊಟ್ಟರೆ ಸರಿಯಾಗಿ ಕಾಪಾಡುತ್ತಾರೆ ಎಂದು ತಿಳಿಸಿದ್ದರಿಂದ ಅದನ್ನು ಹೇಮಡ ಪಂತರ ಕಡೆಗೆ ಹೋಳಿ ಹುಣ್ಣಿಮೆ ದಿನ ತಂದು ಕೊಟ್ಟರು. ಈ ಕೆಳಕಂಡ ಕಥೆಯು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತರಾಗಿದ್ದ ಭಕ್ತರನ್ನು ಬಾಬಾ ಹೇಗೆ ಕಾಣುತ್ತಿದ್ದರು ಮತ್ತು ಅವರ ಕಷ್ಟಗಳನ್ನು ಹೇಗೆ ನಿವಾರಿಸುತ್ತಿದ್ದರು ಎಂಬುದನ್ನು ತಿಳಿಸುತ್ತದೆ. ಚಿಂದಿ ಕಳವು, ಜ್ಞಾನೇಶ್ವರಿ ಪಟ್ಟಣ. ಒಂದು ಸಾರಿ ಡಹಾಣುವಿನ ಮಾಮಲೆದಾರರಾದ ಬಾಳಾಸಾಹೇಬ ದೇವ ಅವರಿಗೆ ಇತರ ಧಾರ್ಮಿಕ ಗ್ರಂಥಗಳ ಜೊತೆಗೆ ಜ್ಞಾನೇಶ್ವರಿಯನ್ನು ಪಠಿಸಬೇಕೆಂದು ಅನಿಸಿತು. ಅವರಿಗೆ ಪ್ರತಿದಿನವೂ ಭಗವದ್ಗೀತೆಯ ಒಂದು ಭಾಗವನ್ನು ಮತ್ತು ಇತರ ಗ್ರಂಥಗಳ ಕೆಲವು ಭಾಗವನ್ನು ಓದಲು ಸಾಧ್ಯವಾಗಿತ್ತು. ಆದರೆ ಜ್ಞಾನೇಶ್ವರಿಯನ್ನು ಮುಟ್ಟಿದರೆ ಅನೇಕ ತೊಂದರೆಗಳು ಬಂದು ಅದನ್ನು ಓದಲಾಗುತ್ತಲೇ ಇರಲಿಲ್ಲ. 3 ತಿಂಗಳ ನಂತರ ರಜಾ ಪಡೆದು ಶಿರಡಿಗೆ ಬಂದರು. ನಂತರ ತಮ್ಮ ಊರಿಗೆ ಹಿಂತಿರುಗಿದರು. ಆಗಲೂ ಜ್ಞಾನೇಶ್ವರಿಯನ್ನು ಓದುವುದಕ್ಕೆ ಅಡ್ಡಿ ಆತಂಕಗಳು ಒದಗಿ ಅವರನ್ನು ನಿರಾಶರನ್ನಾಗಿ ಮಾಡಿದವು. ಕೊನೆಗೆ ಅವರು ಬಾಬಾರವರೇ ಆ ಪುಸ್ತಕವನ್ನು ಓದು ಎಂದು ಹೇಳುವ ತನಕ ಜ್ಞಾನೇಶ್ವರಿಯನ್ನು ಮುಟ್ಟುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿದರು. ನಂತರ ಫೆಬ್ರವರಿ 1914ರಲ್ಲಿ ಕುಟುಂಬ ಸಮೇತ ಶಿರಡಿಗೆ ಬಂದರು. ಆಗ ಬಾಪು ಸಾಹೇಬ ಜೋಗ, ಏನು ಸ್ವಾಮಿ, ನೀವು ಪ್ರತಿದಿನ ಜ್ಞಾನೇಶ್ವರಿಯನ್ನು ಓದುತ್ತಿಲ್ಲವೇ ಎಂದು ದೇವಾರವರಿಗೆ ಕೇಳಿದರು. ಜ್ಞಾನೇಶ್ವರಿ ಓದಲು ನನಗೆ ಬಹಳ ಇಷ್ಟ, ಆದರೆ ಇನ್ನೂವರೆಗೆ ಅದು ಸಾಧ್ಯವಾಗಿಲ್ಲ. ಅದನ್ನು ಓದಲು ಬಾಬಾ ನನಗೆ ಅನುಮತಿ ಕೊಟ್ಟ ನಂತರ ನಾನು ಓದುತ್ತೇನೆ ಎಂದು ದೇವ ಉತ್ತರ ಕೊಟ್ಟರು. ಆಗ ಜೋಗ ಅವರು ಒಂದು ಜ್ಞಾನೇಶ್ವರಿ ಗ್ರಂಥವನ್ನು ತಂದು ಬಾಬಾರವರಿಗೆ ಕೊಡಿ, ಅದನ್ನು ಬಾಬಾ ತಿರುಗಿ ಕೊಟ್ಟ ನಂತರ ಅದನ್ನು ಓದಲು ಪ್ರಾರಂಭಿಸಿ ಎಂದು ದೇವ ಅವರಿಗೆ ಉಪಾಯ ಸೂಚಿಸಿದರು. ಆದರೆ ಬಾಬಾ ನನಗೆ ಸ್ಪಷ್ಟವಾಗಿ ಓದು ಎಂದು ಹೇಳದ ವಿನಃ ನಾನು ಯಾವುದೇ ಉಪಾಯವನ್ನು ಮಾಡುವುದಿಲ್ಲ ಎಂದು ಹೇಳಿ ಬಾಬಾರವರನ್ನು ನಂಬಿ ದೇವ ಸದ್ಭಕ್ತಿಯಿಂದ ಇದ್ದರು. ನಂತರ ದೇವಾರವರು ಬಾಬಾರವರ ದರ್ಶನ ತೆಗೆದುಕೊಂಡು ನಮಸ್ಕಾರ ಮಾಡಿ 1 ರೂಪಾಯಿ ದಕ್ಷಿಣೆ ಕೊಟ್ಟರು. ಬಾಬಾರವರು 20 ರೂಪಾಯಿಗಳನ್ನು ಕೊಟ್ಟರು, ಅದನ್ನೂ ಕೊಟ್ಟರು. 20 ರೂಪಾಯಿಗಳನ್ನು ಕೇಳಿದರು, ಅದನ್ನು ಕೊಟ್ಟರು. ನಂತರ ಆ ರಾತ್ರಿ ಬಾಲಕರಾಮ ಅವರನ್ನು ಸಂಧಿಸಿ ಕುತೂಹಲದಿಂದ ಅವರಿಗೆ ಹೇಗೆ ಬಾಬಾರವರ ಅನುಗ್ರಹ ಸಂಪಾದಿಸಿದರೆಂದು ಕೇಳಲು ಅವರು ಮರುದಿನ ಆರತಿ ನಂತರ ಎಲ್ಲವನ್ನು ವಿವರವಾಗಿ ತಿಳಿಸುವನೆಂದರು. ಮರುದಿನ ದೇವ ಪುನಃ ಬಾಬಾರವರ ದರ್ಶನಕ್ಕೆ ಹೋದಾಗ ಅವರು 20 ರೂಪಾಯಿಗಳ ದಕ್ಷಿಣೆ ಕೇಳಿದರು. ದೇವಾರವರು ಮನಃಪೂರ್ವಕವಾಗಿ ದಕ್ಷಿಣೆ ಕೊಟ್ಟರು. ಮಸೀದಿಯಲ್ಲಿ ಬಹಳ ಜನ ನೆರೆದಿದ್ದರಿಂದ ದೇವಾರವರು ಒಂದು ಕಡೆ ಕುಳಿತರು. ಬಾಬಾರವರು ಅವರನ್ನು ಹತ್ತಿರ ಕರೆದು ಶಾಂತರಾಗಿ ಸುಮ್ಮನೆ ಕುಳಿತಿರಲು ಹೇಳಿದರು. ಅದರಂತೆ ದೇವಾರವರು ನಡೆದುಕೊಂಡರು. ಆರತಿಯಾದ ನಂತರ ಎಲ್ಲರೂ ಹೊರಟರು. ನಂತರ ದೇವಾರವರು ಪುನಃ ಬಾಲಕರಾಮ ಅವರನ್ನು ಸಂಧಿಸಿ ಪುನಃ ವಿಚಾರ ಮಾಡಿದರು. ಬಾಲಕರಾಮ ಉತ್ತರ ಕೊಡಲು ಶುರು ಮಾಡುವಷ್ಟರಲ್ಲಿ ಬಾಬಾರವರು ಸೇವಕ ಚಂದ್ರುವನನ್ನು ಕಳುಹಿಸಿ ದೇವಾರವರನ್ನು ಬರಮಾಡಿಕೊಂಡರು. ಆಗ ಬಾಬಾರವರು ಯಾವ ವಿಚಾರ
ಚರ್ಚಿಸುತ್ತಿದ್ದಿ ಎಂದು ಕೇಳಲು ಬಾಲಕಾರಾಮನೊಡನೆ ಮಾತನಾಡಿದ್ದು ತಮ್ಮ ಕೀರ್ತಿಯನ್ನು ಕೇಳುತ್ತಿದ್ದೆ ಎಂದರು. ಬಾಬಾರವರು ಪುನಃ 25 ರು ದಕ್ಷಿಣೆ ಕೇಳಿದರು, ಅದನ್ನೂ ದೇವ ಕೊಟ್ಟರು. ನಂತರ ಬಾಬಾ ದೇವಾರವರನ್ನು ಒಳಗೆ ಕರೆದುಕೊಂಡು ಹೋಗಿ ನನ್ನ ಚಿಂತೆಯನ್ನು ನನಗೆ ಗೊತ್ತಿಲ್ಲದಂತೆ ಕಳವು ಮಾಡಿರುವೆಯಾ ಎಂದು ಆರೋಪಿಸಿದರು. ದೇವ ತಾವು ಕಳವು ಮಾಡಿಲ್ಲ ಎಂದರು. ಬಾಬಾರವರು ಮತ್ತೊಮ್ಮೆ ಹುಡುಕುವಂತೆ ಹೇಳಿದರು. ಅವರು ಪುನಃ ಹುಡುಕಿದರೂ ಸಿಗಲಿಲ್ಲ. ಆಗ ಬಾಬಾರವರು ಕೋಪಗೊಂಡು, ಇಲ್ಲಿ ಯಾರೂ ಇಲ್ಲ, ನೀನೇ ಕಳ್ಳ, ಇಷ್ಟೊಂದು ವಯಸ್ಸಾಗಿದೆ, ತಲೆ ಕೂದಲೆಲ್ಲ ಬೆಳ್ಳಗಾಗಿವೆ, ಕದಿಯಲೋಸ್ಕರ ಇಲ್ಲಿಗೆ ಬಂದೆಯಾ ಎಂದರು. ಇದಾದ ನಂತರ ಬಾಬಾ ಕೋಪದಿಂದ ತೆಗಳಲಾರಂಭಿಸಿದರು. ಸುಮಾರು 1 ಗಂಟೆಯ ನಂತರ ಅವರು ದೇವಾರವರನ್ನು ವಾಡಕ್ಕೆ ಹೋಗಲು ಹೇಳಿದರು. ಅವರು ವಾಡಕ್ಕೆ ಹಿಂತಿರುಗಿ ನಡೆದ ಎಲ್ಲ ಸಂಗತಿಯನ್ನು ಜೋಗ ಮತ್ತು ಬಾಲಕರಾಮ ಅವರಿಗೆ ತಿಳಿಸಿದರು. ಮಧ್ಯಾಹ್ನ ಬಾಬಾರವರು ಎಲ್ಲರನ್ನು ಬರಮಾಡಿಕೊಂಡು, ನನ್ನ ಮಾತುಗಳು ಆ ಮುದುಕನಿಗೆ ನೋವನ್ನುಂಟು ಮಾಡಿರಬಹುದು, ಅವನೇ ಕಳ್ಳನಾದುದರಿಂದ ಎದುರಾಗಿ ಒಂದು ಮಾತನ್ನು ಸಹ ಆಡಲಿಲ್ಲ ಎಂದರು. ಪುನಃ ದೇವ ಅವರಿಂದ 12 ರೂಪಾಯಿ ದಕ್ಷಿಣೆ ಕೇಳಿದರು. ದೇವಾರವರು ದಕ್ಷಿಣೆಯನ್ನು ಬೇರೆಯವರಿಂದ ಕಡೆಯಿಂದ ಸಂಗ್ರಹಿಸಿಕೊಟ್ಟರು. ನಮಸ್ಕಾರ ಮಾಡಿ ಅವರು ಮುಂದೆ ಕುಳಿತರು. ಆಗ ಅವರು, ನೀನು ಈಗ ಏನು ಮಾಡುತ್ತಿದ್ದಿ ಎಂದು ಕೇಳಲು ದೇವ ಅವರು, ಏನೂ ಇಲ್ಲ ಎಂದು ಉತ್ತರವಿತ್ತರು. ಆಗ ಬಾಬಾರವರು ವಾಡಾದಲ್ಲಿ ಕುಳಿತು, ಇಂದಿನಿಂದ ಪ್ರತಿದಿನವೂ ಜ್ಞಾನೇಶ್ವರಿಯನ್ನು ಪಠಿಸುವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಅದರ ಅರ್ಥವನ್ನು ಬೇರೆಯವರಿಗೆ ಹೇಳು. ನಾನು ಇಲ್ಲಿ ಕುಳಿತು ನಿನಗೆ ಜರತಾರಿ ಶಲ್ಯ ಬಹುಮಾನ ಕೊಡಬೇಕೆಂದಿರುವಾಗ ನೀನು ಇತರರ ಬಟ್ಟೆಯನ್ನೇಕೆ ಕದಿಯಬೇಕು, ಈ ಚೋರತನವೇಕೆ ಎಂದರು. ಇದನ್ನು ಕೇಳಿದ ದೇವ ಪರಮಾನಂದದಿಂದ ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನನ್ನು ನಿಮ್ಮ ಮಗನೆಂದು ಭಾವಿಸಿ ಜ್ಞಾನೇಶ್ವರಿ ಪಟ್ಟಣದಲ್ಲಿ ನೆರವಾಗಬೇಕು ಎಂದು ಬೇಡಿದರು. ಆಗ ಅವರಿಗೆ ಬಾಬಾರವರು ಹೇಳಿದ ಚಿಂದಿ ಕಳ್ಳತನ ಎಂಬುದರ ಅರ್ಥವಾಯಿತು. ಬಾಲಕರಾಮ ಅವರಲ್ಲಿ ದೇವ ವಿಚಾರಿಸುತ್ತಿದೆ ಚಿಂದಿ ಕಳವು. ಬಾಬಾರವರಿಗೆ ಈ ನಡಿತ ಹಿಡಿಸಲಿಲ್ಲ. ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಿದ್ಧರಿರುವಾಗ ಬೇರೊಬ್ಬರಲ್ಲಿ ವಿಚಾರಿಸುವುದು ಅನಾವಶ್ಯಕ. ಆದುದರಿಂದಲೇ ಅವರು ಕೋಪಗೊಂಡುದು. ದೇವಾರವರು ಬಾಬಾರವರ ಕೋಪ ಮತ್ತು ತೆಗಳಿಕೆ ಅವರಿಂದ ಕೊಡಲ್ಪಟ್ಟ ಆಶೀರ್ವಾದವೆಂದು ಭಾವಿಸಿದರು. ಈ ಸಂಗತಿ ಇಲ್ಲಿಗೆ ಮುಗಿಯಲಿಲ್ಲ. ಬಾಬಾರವರು ಓದಲು ಆಜ್ಞಾಪಿಸಿ ಸುಮ್ಮನಾಗಲಿಲ್ಲ. 1 ವರ್ಷದೊಳಗೆ ದೇವಾರವರಲ್ಲಿಗೆ ಹೋಗಿ ಅವರ ಪ್ರಗತಿಯ ಬಗ್ಗೆ ವಿಚಾರಿಸಿದರು. 1914 ಏಪ್ರಿಲ್ 2ನೇ ದಿನ ಗುರುವಾರ ಬೆಳಗಿನ ಜಾವ ಕನಸಿನಲ್ಲಿ ದರ್ಶನವಿತ್ತು. ಪೋತಿಯ ಅರ್ಥವಾಯಿತೆ, ಜ್ಞಾನೇಶ್ವರಿ ಅರ್ಥವಾಯಿತೆ ಎಂದು ಕೇಳಿದರು. ದೇವಾರವರು ಇಲ್ಲ ಎಂದರು. ಆಗ ಅವರು, ಹಾಗಾದರೆ ಎಂದು ಅರ್ಥ ಮಾಡಿಕೊಳ್ಳುವೆ ಎಂದು ಕೇಳಿದರು. ದೇವ ಅವರು ಅಳುತ್ತಾ, ನಿಮ್ಮ ಅನುಗ್ರಹವಿಲ್ಲದೆ ಯಾವುದು ಸಾಧ್ಯವಾಗುವುದಿಲ್ಲ, ಇದು ಸತ್ಯ ಎಂದರು. ಆಗ ಬಾಬಾರವರು, ನೀನು ಓದುವಾಗ ಬಹಳ ಅವಸರದಿಂದ ಓದುತ್ತಿ, ಈಗ ನನ್ನ ಸಮ್ಮುಖದಲ್ಲಿ ಓದು ಎಂದರು. ದೇವಾರವರು, ಯಾವುದನ್ನು ಓದಲಿ ಎಂದು ಕೇಳಿದರು. ಬಾಬಾರವರು, ಆಧ್ಯಾತ್ಮವನ್ನು ಓದು ಎಂದರು. ದೇವ ಪುಸ್ತಕ ತರಲು ಹೊರಟರು. ಅಷ್ಟರಲ್ಲಿ ಎಚ್ಚರವಾಯಿತು. ಇದರಿಂದ ದೇವಾರವರಿಗೆ ಆದ ಸಂತೋಷವನ್ನು ವಾಚಕರೇ ಊಹಿಸಬಹುದು. ಶ್ರೀ ಸಾಯಿ ಪ್ರಣಾಮ. ಇತಿ 41ನೇ ಅಧ್ಯಾಯ ಸಂಪೂರ್ಣ. ಮಂಗಳಂ ಅಸ್ತು.